ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಎಮ್ ಎಸ್ ಟ್ಯೂಟೋರಿಯಲ್ಸ್ ಈ ವಿಡಿಯೋದಲ್ಲಿ ನಾನು ಟೂ ಥೌಸಂಡ್ ಫಿಫ್ಟೀನ್ ಫೆಬ್ರವರಿ ಸಿ ಟಿ ಟಿ ಪೇಪರ್ನ ಡಿಸ್ಕಸ್ ಮಾಡ್ತಿದ್ದೀನಿ ಅದರಲ್ಲೂ ಸೈನ್ಸ್ ಆ್ಯಂಡ್ ಪೆಡಗೋಗಿ ಇದು ಪಾರ್ಟ್ ವಿ ಟೂ ವಿಡಿಯೋ ಆಗಿದೆ ಯಾರು ಇನ್ನು ಪಾರ್ಟ್ ಒನ್ ವಿಡಿಯೋ ನೋಡಿಲ್ಲ ಅದರಲ್ಲಿ ಫಸ್ಟ್ ಫಿಫ್ಟೀನ್ ಕ್ವಶನ್ಸ್ಗಳಿದ್ದಾವೆ ಅವು ನೋಡಿ ಆನಂತರ ನಂತರ ಇಲ್ಲಿ ಸಿಕ್ಸ್ಟೀನ್ತ್ ಕ್ವಶನಿಂದ ಸ್ಟಾರ್ಟ್ ಆಗಿದೆ ಸೊ ಮೂವಾಗಣ

ಮಿರರಲ್ಲಿ ನಮಗೇನಾಗುತ್ತೆ ಇದರಲ್ಲಿ ಏನೋ ನಮಗೆ ಒಂದು ಬಿಂಬ ಕಾಣಿಸ್ತಾ ಇದೆ ಇಮೇಜ್ ಫಾರ್ಮೇಷನ್ ಆಗಿದೆ ಒಂದು ಆಬ್ಜೆಕ್ಟ್ ಇದೆ ಹಾಗೆ ಒಂದು ಮಿರರ್ ಇದೆ ಆಬ್ಜೆಕ್ಟ್ ಫಾರ್ಮೇಷನ್ ಆಗ್ತಾ ಇದೆ ಆಬ್ಜೆಕ್ಟ್ನ ಒಂದು ಇಮೇಜ್ ಫಾರ್ಮೇಷನ್ ಆಗ್ತಾ ಇದೆ ಬಟ್ ನಮಗೆ ಈ ರೇ ಡಯಾಗ್ರಾಮ್ ಬರೆಯುವಾಗ ನಾವು ಯಾವ ರೀತಿಯಾಗಿ ಫೀಲ್ ಮಾಡ್ತೀವಿ ಅಂದರೆ ಮಿರರ್ ಹಿಂದ್ಗಡೆ ಆ್ಯಕ್ಚುಲಿ ಏನಾಗಿದೆ ಇಮೇಜ್ ಫಾರ್ಮೇಷನ್ ಆಗಿದೆ ಅನ್ನೋ ರೀತಿಯಲ್ಲಿ ನಮಗೆ ಕಾಣಿಸ್ತಾ ಇರುತ್ತೆ ಆದರೆ ಹಿಂದೆ ಹೋಗಿ ನೋಡಿದಾಗ ನಮಗೇನು ಕಾಣಿಸ್ತಾ ಇರೋದಿಲ್ಲ ಅದರ ಸಹ ಪ್ಲೇನ್ ಮಿರರ್ ರೀತಿಯಲ್ಲಿ ಕಾಣಿಸ್ತಾ ಇರುತ್ತೆ ಬೇರೆ ಏನೂ ನಮಗೆ ಕಾಣಿಸ್ತಾ ಇರೋದಿಲ್ಲ ಅದಕ್ಕೋಸ್ಕರ ಹೇಳ್ತೀವಿ ಈಗ ಒಂದು ಎಕ್ಸಾಂಪಲ್ ತೊಗೊಂಡ್ರೆ ಈ ರೀತಿಯಾಗಿ ಈ ಇಮೇಜ್ ಮೇಲೆ ಏನಾದರೂ ಈ ಆಬ್ಜೆಕ್ಟ್ ಮೂಲಕ ಒಂದು ರೇ ಪಾಸ್ ಆಗ್ತಿದೆ ಆ್ಯಕ್ಚುಲಿ ನಾವು ಪ್ಲೇನ್ ಮಿರರಲ್ಲಿ ನೋಡೋದು ಮಲ್ಟಿಪಲ್ ರಿಫ್ಲೆಕ್ಷನ್ ಅನ್ನು ನೋಡ್ತಿರ್ತೀವಿ ಆ್ಯಂಡ್ ಆಲ್ ದೋ ರೇಸ್ ಏನಾಗಿರುತ್ತೆ ಅವುಗಳೆಲ್ಲವೂ ಸಹಿತ ರಿಫ್ಲೆಕ್ಷನ್ ಲಾ ಇದೆಯಲ್ಲ ಅವುಗಳನ್ನು ಸ್ಯಾಟಿಸ್ಫೈ ಮಾಡಿರುತ್ತೆ ಹಾಗೆ ಈ ರೇಗಳು ಈ ಪ್ಲೇನ್ ಮಿರರ್ ಮೇಲೆ ಬಿದ್ದಾಗ ದೇ ರಿಫ್ಲೆಕ್ಟ್ ಬ್ಯಾಕ್ ಅಲ್ವಾ ಅದೇ ಡೈರೆಕ್ಷನಲ್ಲಿ ಆ್ಯಕ್ಚುಲಿ ಇಲ್ಲಿ ನನಗೆ ಇಲ್ಲಿ ಸರಿ ಆಗ್ತಾ ಇಲ್ಲ ಬರೆಯೋದಕ್ಕೆ ಶೋ ಯು ಈ ರೀತಿಯಾಗಿ ಇನ್ಸಿಡೆಂಟ್ ರೇ ಆಗಿದೆ ಅಂತ ಅಂದರೆ ಇದೇನಾಗುತ್ತೆ ಮತ್ತೆ ಅದು ಒಪಾಸ್ ಡೈರೆಕ್ಷನಲ್ಲಿ ಮತ್ತೆ ಬರುತ್ತೆ ಗೊತ್ತಾಗ್ತಿದೆಯಾ ಆದರೆ ನಮಗೆ ಯಾವ ರೀತಿಯಾಗಿ ಭಾಸವಾಗಿರುತ್ತೆ ಅಂತ ಅಂದರೆ ಇಲ್ಲಿ ಇಮೇಜ್ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇರುತ್ತೆ ಗೊತ್ತಾಗ್ತಿದೆಯಾ ಇದನ್ನೇ ನಾವೇನಂತ ಕರಿತೀವಿ ವರ್ಚುವಲ್ ಇಮೇಜ್ ಅಂತ ಹೇಳ್ತೀವಿ ಹಾಗಿದ್ರೆ ಇಲ್ಲಿ ಕೇಳ್ತಾ ಇದ್ದಾರೆ ಕ್ವಶನ್ ವರ್ಚುವಲ್ ಆ್ಯಂಡ್ ಮ್ಯಾಗ್ನಿಫೈಡ್ ಇಮೇಜ್ ಆಫ್ ಆ್ಯನ್ ಆಬ್ಜೆಕ್ಟನ್ನು ನಾವು ಪಡ್ಕೋಬೇಕು ಅಂತಂದರೆ ಯಾವುದನ್ನು ನಾವು ಯೂಸ್ ಮಾಡ್ಬೋದು ಕಾನ್ವೆಕ್ಸ್ ಮತ್ತು ಕಾನ್ವೆಕ್ಸ್ ಲೆನ್ಸ್ ಕಾನ್ವೆಕ್ಸ್ ಮಿರರ್ ಹಾಗೆ ಕಾನ್ವೆಕ್ಸ್ ಲೆನ್ಸನ್ನು ಯೂಸ್ ಮಾಡ್ಬೋದಾ ಆ್ಯಕ್ಚುಲಿ ಏನು ಗೊತ್ತಾ ಕಾನ್ವೆಕ್ಸ್ ಮಿರರ್ ಹಾಗೆ ಕಾನ್ ಕೇವ್ ಲೆನ್ಸ್ ಇವುಗಳ ಒಂದು ಪ್ರಾಪರ್ಟೀಸ್ನ ಫಸ್ಟು ಸ್ಟಡಿ ಮಾಡಿ ಆನಂತರ ಕಾನ್ ಕೇವ್ ಮಿರರ್ ಹಾಗೆ ಕಾನ್ವೆಕ್ಸ್ ಲೆನ್ಸ್ನ ಸ್ಟಡಿ ಮಾಡಿ ಆಗ ನೀವು ಈಸಿಯಾಗಿ ತಿಳ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಫಸ್ಟ್ ನೀವೇನು ಮಾಡ್ತೀರಾ ಅಂತಂದರೆ ಫಸ್ಟು ಲೆನ್ಸ್ ಬಗ್ಗೆ ಫುಲ್ ತಿಳ್ಕೊಬೇಡೋಣ ಆ ನಂತರ ಮಿರರ್ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೋಗ್ತೀರಾ ಅದ್ರ ಬದಲು ಫಸ್ಟ್ ಈ ರೀತಿಯಾಗಿ ಟ್ರೈ ಮಾಡಿ ಒಂದು ಸರಿ ಈಗ ಆಲ್ರೆಡಿ ಓದಿರ್ತೀರಾ ಮಿರರ್ಗೆ ಜೊತೆಗೆ ಕಾನ್ವೆಕ್ಸ್ ಮಿರರ್ ಕಾನ್ಕೇವ್ ಮಿರರ್ ಓದಿರ್ತೀರಾ ಪ್ಲೇನ್ ಮಿರರ್ ಓದಿರ್ತೀರಾ ಹಾಗೆ ಕಾನ್ವೆಕ್ಸ್ ಕಾನ್ಕೇವ್ ಲೆನ್ಸ್ ಎರಡನ್ನ ಒಟ್ಟಿಗೆ ಓದಿರ್ತೀರಾ ಈಗ ನಾನು ಹೇಳಿದ್ದನ್ನು ಒಂದು ಸರಿ ಫಾಲೋ ಮಾಡಿ ನೋಡಿ ಆಗ ನಿಮಗೆ ಈಸಿಯಾಗಿ ಆನ್ಸರ್ ಸಿಗುತ್ತೆ ಆನಂತರ ನನ್ನ ಕೊ ನಾನು ಕೊಟ್ಟಿರೋಂತಹ ಆನ್ಸರ್ ಸರಿ ಇದೆಯೋ ತಪ್ಪಿದೆಯೋ ಅಂತಲೂ ಸಹಿತ ನೀವು ಫೀಡ್ಬ್ಯಾಕನ್ನು ಸಹಿತ ನನಗೆ ಕೊಡಬಹುದು ಇಲ್ಲಿ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಸೆವೆಂಟೀನ್ತ್ ಕ್ವಶನ್ ಪೋಲಿಯೋ ಈಸ್ ಕಾಸ್ಡ್ ಬೈ ಈಸಿ ಈಸಿ ಕ್ವಶನ್ ವೈರಸ್ ಎ ಕ್ಲಾಸ್ ಸೆವೆನ್ ಸ್ಟೂಡೆಂಟ್ ಮೇಕ್ಸ್ ದ ಸ್ಟೇಟ್ಮೆಂಟ್ ವಿ ಲೀವ್ ಇನ್ಸೈಡ್ ದ ಅರ್ಥ್ ಆ್ಯಂಡ್ ಇಟ್ ಈಸ್ ರೌಂಡ್ ಈಗ ಸೆವೆಂತ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಏನು ಮಾಡಿದ್ದಾನೆ ಒಬ್ಬ ನಾವು ಭೂಮಿಯ ಒಳಗಡೆ ಇದ್ದೀವಿ ಭೂಮಿ ಏನಾಗಿದೆ ರೌಂಡ್ ಆಗಿದೆ ಅಂತ ಹೇಳ್ತಿದ್ದಾರೆ ದಟ್ಸ್ ವೈ ಕೊಲಂಬಸ್ ಶಿಪ್ ರಿಟರ್ನ್ ಟು ದ ಸ್ಟಾರ್ಟಿಂಗ್ ಪಾಯಿಂಟ್ ಅದಕ್ಕೋಸ್ಕರನೇ ಕೊಲಂಬ ಶಿಪ್ ಏನಾಯಿತು ಫಸ್ಟ್ ಎಲ್ಲಿಂದ ಹೋಗಿತ್ತು ಅದೇ ಪಾಯಿಂಟ್ಗೆ ಮತ್ತದೇನಾಯಿತು ರೀಚ್ ಆಯಿತು ಅಂತ ಹೇಳ್ತಾ ಇದ್ದಾನೆ ಹಾಗಾದರೆ ಸೈನ್ಸ್ ಟೀಚರ್ ಸೆವೆಂತ್ ಸ್ಟ್ಯಾಂಡರ್ಡ್ ಸೈನ್ಸ್ ಟೀಚರ್ ಯಾವ ರೀತಿಯಾಗಿ ಈ ಮಗುವಿಗೆ ರಿಯಾಕ್ಟ್ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ ಕ್ವಶನ್ ಯಾವ ರೀತಿಯಾಗಿ ಅಡ್ವೈಸ್ ಮಾಡಬೇಕು ಅಂತ ಹೇಳಿ ಇಲ್ಲಿ ನಾನು ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗ್ತೀನಿ ಸ್ಟಾರ್ಟಿಂಗ್ ಲಾಸ್ಟಿಂದ ಬರ್ತೀನಿ ನಾನು ರಿಜೆಕ್ಟ್ ದ ಸ್ಟೇಟ್ಮೆಂಟ್ ಇಟ್ಸ್ ಅ ರಾಂಗ್ ಆಕ್ಸೆಪ್ಟ್ ದ ಸ್ಟೇಟ್ಮೆಂಟ್ ತಪ್ಪು ಮುಂದೆ ಓದೋ ನೆಸೆಸಿಟಿನೇ ಇಲ್ಲ ನೀವು ಈಸಿಯಾಗಿ ಈ ಥರ ಸ್ಟಡಿ ಮಾಡಿ ಫಸ್ಟು ಆ ನಂತರ ನೀವು ಎಕ್ಸಾಮಲ್ಲಿ ಏನೋ ಆಪ್ಷನ್ಸ್ಗಳನ್ನ ಹಾಕೋದಕ್ಕೆ ಈಸಿ ಆಗುತ್ತೆ ಎಕ್ಸ್ಪ್ಲೈನ್ ದಟ್ ಎಕ್ಸ್ಪ್ಲೈನ್ ಮಾಡಲೇಬಾರ್ದು ಸೈನ್ಸ್ ಟೀಚರಾಗಿ ಸೈನ್ಸ್ ಟೀಚರಾಗಿ ನಾವಲ್ಲೇನು ಮಾಡಬೇಕು ಒಂದು ರಿಯಲ್ ಲೈಫ್ ಸಿಚುವೇಶನ್ಸ್ಗಳನ್ನು ಕ್ರಿಯೇಟ್ ಮಾಡಬೇಕು ಪ್ರ್ಯಾಕ್ಟಿಕಲ್ ಲೈಫನ್ನು ಕೊಡಬೇಕು ಅಥವಾ ಈಗ ಈ ಸೋಲಾರ್ ಸಿಸ್ಟಮ್ ಇವನ್ನೆಲ್ಲ ತೋರಿಸಿ ಅಂತಂದರೆ ಹೇಗೆ ಸಾಧ್ಯ ಆಗುತ್ತೆ ವಿತ್ ವೀಡಿಯೋಸ್ ಆಗಿರ್ಬೋದು ಆಡಿಯೋ ವಿಷುವಲ್ ಏಡ್ಸ್ಗಳಾಗಿರ್ಬೋದು ಅಥವಾ ಒಂದು ಟೀಚಿಂಗ್ ಏಡ್ ಮೂಲಕನಾದರೂ ಆಗಿರ್ಬೋದು ವರ್ಕಿಂಗ್ ಮಾಡೆಲ್ ಆಗಿರ್ಬೋದು ಈ ರೀತಿಯಾಗಿ ನಾವು ತೋರ್ಸೋಕೆ ಸಾಧ್ಯ ಆಗುತ್ತೆ ಸೊ ಚಾಲೆಂಜಿಂಗ್ ದ ಚೈಲ್ಡ್ಸ್ ಐಡಿಯಾ ಬೈ ಪ್ರೆಸೆಂಟಿಂಗ್ ದ ಪಿಕ್ಚರ್ಸ್ ಟೇಕನ್ ಫ್ರಮ್ ದ ಸ್ಪೇಸ್ ಆ್ಯಂಡ್ ಹೆಲ್ಪಿಂಗ್ ಅರ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ಹೌ ಲಾರ್ಜ್ ದ ರೇಡಿಯಸ್ ಆಫ್ ದ ಅರ್ತ್ ಈಸ್ ಅಂತ ಹೇಳಿ ನಾವು ತೋರ್ಸೋಕ್ಕೆ ಸಾಧ್ಯ ಆಗುತ್ತೆ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ ಕನ್ನಡದಲ್ಲೂ ಸಹಿತ ಕೊಟ್ಟಿದ್ದೀನಿ ನಾನು ಕನ್ನಡದಲ್ಲಿ ಮತ್ತೆ ನೀವು ಓದೋ ನೆಸೆಸಿಟಿನೇ ಇಲ್ಲ ಅಂತ ನಾನು ಅನ್ಕೋತೀನಿ ಏಕೆಂದರೆ ಕನ್ನಡದಲ್ಲೇ ನಾನು ಕ್ಲೀನಾಗಿ ಎಕ್ಸ್ಪ್ಲನೇಷನ್ ಮಾಡ್ತಾ ಇರೋದ್ರಿಂದ ಓಕೆ ನೋಡಿ ಅರ್ಥ ಆಗುತ್ತೆ ವಿಚ್ ಅಮೋಂಗ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಡಿಸೈರಬಲ್ ಏಮ್ ಆಫ್ ಸೈನ್ಸ್ ಎಜುಕೇಷನ್ ಆ್ಯಟ್ ಅಪ್ಪರ್ ಪ್ರೈಮರಿ ಲೆವೆಲ್ ಇವುಗಳೆಲ್ಲವೂ ಸಹಿತ ನಿಮಗೆ ಆ್ಯಕ್ಚುಲಿ ಈ ಥರ ಕ್ವೆಶನ್ಸ್ಗಳನ್ನೇ ಕೇಳೋದು ನಿಮಗೆ ಅದಕ್ಕಾಗಿಯೇ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಎನ್ ಸಿ ಎಫ್ ನಾನು ಮಾಡಬೇಕು ಅಂತ ಇದ್ದೀನಿ ಆಗುತ್ತೆ ಇನ್ನೊಂದು ಟೂ ಡೇಸಲ್ಲಿ ನಾವು ಅಪ್ಲೋಡ್ ಮಾಡ್ತೀವಿ ನೋಡಿ ಇಲ್ಲಿ ಆಪ್ಷನ್ಸ್ಗಳನ್ನು ನೋಡಿ ಸೈನ್ಸ್ ಎಜುಕೇಷನ್ನ ಒಂದು ಡಿಸೈರಬಲ್ ಏಮ್ ಯಾವುದು ಅಂತ ಕೇಳ್ತಾ ಇಲ್ಲ ಯಾವುದು ಅಲ್ಲ ಅಂತ ಕೇಳ್ತಾ ಇದ್ದಾರೆ ಟು ನೋ ದ ಫ್ಯಾಕ್ಟ್ಸ್ ಆ್ಯಂಡ್ ಪ್ರಿನ್ಸಿಪಲ್ಸ್ ಆಫ್ ಸೈನ್ಸ್ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ ಟು ಗೇನ್ ದ ನಾಲೆಜ್ ಅವೈಲಬಲ್ ಥ್ರೂ ಮೆಮೊರೈಸಿಂಗ್ ದ ಕಂಟೆಂಟ್ ತಪ್ಪಲ್ವಾ ಟು ಇಂಬೈಬ್ ದ ವ್ಯಾಲ್ಯೂಸ್ ಆಫ್ ಹಾನೆಸ್ಟಿ ಇಂಟಿಗ್ರಿಟಿ ಆ್ಯಂಡ್ ಕೋಆಪರೇಷನ್ ಹಾಗೆ ಟು ನರ್ಚರ್ ದ ನ್ಯಾಚುರಲ್ ಕ್ಯೂರಿಯಾಸಿಟಿ ಏಸ್ಥೆಟಿಕ್ ಸೆನ್ಸ್ ಕ್ರಿಯೇಟಿವಿಟಿ ಇನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇವುಗಳೆಲ್ಲವೂ ಸಹಿತ ನಾವು ಬೆಳೆಸೋಕ್ಕೆ ಸಾಧ್ಯ ಆಗುತ್ತೆ ಆದರೆ ಇದನ್ನು ಮಾತ್ರ ನಾವು ಸೈನ್ಸ್ ಟೀಚರ್ಸ್ಗಳಾಗಿ ಅಲ್ವಾ ಇದು ತಪ್ಪಾಗುತ್ತೆ ಸೈನ್ಸ್ ಎಜುಕೇಷನ್ನ ಒಂದು ಏಮ್ ಸಹಿತ ಇದಾಗಿರೋದಿಲ್ಲ ಸೊ ಇಲ್ಲಿ ಏನಾಗಿದೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಯಾಕೆಂದರೆ ಅಲ್ಲಿ ನಾಟ್ ಅಂತ ಹೇಳಿ ಕೇಳಿದ್ದಾರೆ ವಿಚ್ ಒನ್ ಅಮಾಂಗ್ ದ ಫಾಲೋಯಿಂಗ್ ಕ್ವಶನ್ಸ್ ವುಡ್ ಬಿ ಆನ್ ಓಪನ್ ಎಂಡೆಡ್ ಕ್ವಶನ್ ಓಪನ್ ಎಂಡೆಡ್ ಕ್ವಶನ್ ಅಂತ ಅಂದರೆ ಏನು ಫಸ್ಟು ಇಲ್ಲಿ ನಾವು ಮಗುವಿನ ಒಂದು ನಾಲೆಡ್ಜ್ನಾಗಿರ್ಬೋದು ಹಾಗೆ ಒಂದು ಅಪ್ಲಿಕೇಶನ್ ಲೆವೆಲ್ನು ಸಹಿತ ನಾವಿಲ್ಲಿ ತಿಳ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಇನ್ನು ಓಪನ್ ಎಂಡೆಡ್ ಕ್ವಶನ್ಸ್ಗಳಲ್ಲಿ ಓಪನ್ ಎಂಡೆಡ್ ಕ್ವಶನ್ಸ್ ಅಂತ ಅಂದರೆ ಅಲ್ಲಿ ನಮಗೆ ರಿಸ್ಟ್ರಿಕ್ಟೆಡ್ ಮ್ಯಾನರ್ ಇರೋದಿಲ್ಲ ಆ ಮಗುವಿಗೆ ಅಪ್ಲೈಡ್ ಏನು ತೋರ್ಚೆ ಅದು ತೋಚುತ್ತೆ ಅದಕ್ಕಿಂತ ಆ ರಿಲೇಟೆಡ್ ಏನು ಬೇಕಾದರೂ ನಾವು ಅಲ್ಲಿ ರೆಪ್ರೆಸೆಂಟ್ ಮಾಡೋಕೆ ಸಾಧ್ಯ ಆಗುತ್ತೆ ಆದರೆ ಇನ್ ಕ್ಲೋಸ್ ಅಡ್ ಎಂಡ್ ಅಂತ ಅಂದರೆ ಅಲ್ಲಿ ನಾವು ಎಮ್ ಸಿ ಕ್ಯೂ ಕ್ವಶನ್ಸ್ಗಳಾಗಿರ್ಬೋದು ಅಥವಾ ಶಾರ್ಟ್ ಆನ್ಸರ್ಸ್ಗಳಾಗಿರ್ಬೋದು ಒಂದೇ ಲೈನಲ್ಲಿ ಆ್ಯನ್ಸರ್ ಹೇಳುವಂಥದ್ದು ಅದರಲ್ಲಿ ನಾವು ಎಕ್ಸ್ಟೆಂಡ್ ಮಾಡೋಕ್ಕೆ ಅವಕಾಶ ಇರೋದಿಲ್ಲ ಬಟ್ ಇನ್ ಓಪನ್ ಎಂಡೆಡ್ ಕ್ವಶನ್ಸ್ಗಳಲ್ಲಿ ಇದು ಸಾಧ್ಯ ಆಗುತ್ತೆ ಇದನ್ನೇ ನಮ್ಮತ್ತೆ ನಿಮಗೆ ಸೈಕಾಲಜಿಲಿ ಹೇಗೆ ಹೇಳ್ತಾರೆ ಸಿ ಡಿ ಪಿಲಿ ಹೇಗೆ ಹೇಳ್ತಾರೆ ಅಂತಂದರೆ ಈಗ ಇಂಟರ್ವ್ಯೂವಲ್ಲಿ ಹೇಗಿರುತ್ತೆ ಈ ಥರ ಕೇಳ್ತಿರ್ತಾರೆ ನಾವು ವೀಡಿಯೋಗಳಲ್ಲಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ಮಾಡ್ತೀನಿ ನಾನು ಹೇಳ್ತೀನಿ ಇಲ್ಲಿ ಆಪ್ಷನ್ಸ್ಗಳನ್ನು ನೋಡೋಣ ಎಕ್ಸ್ಪ್ಲೈನ್ ವೈ ವಿ ಆಲ್ವೇಸ್ ಸಿ ದ ಸೇಮ್ ಸೈಡ್ ಆಫ್ ದ ಮೂನ್ ಸೇಮ್ ಸೈಡ್ ಆಫ್ ದ ಮೂನ್ ಒಂದೇ ಕಡೆ ನಾವು ನೋಡ್ತಾ ಇದ್ದೀವಿ ಯಾಕೆ ಅಂಥೇಳಿ ಇಲ್ಲಿ ಎಕ್ಸ್ಪ್ಲೇನ್ ಓಪನ್ ಎಂಡೆಡ್ ಕ್ವಶನ್ಗಳಾಗಿ ಮಾಡಬಹುದಾ ನೆಕ್ಸ್ಟ್ ಸಪೋಸ್ ದ ಮೂನ್ ಎಮ್ ಇಟ್ಸ್ ಲೈಟ್ ಆಫ್ ಇಟ್ಸ್ ಓನ್ ವುಡ್ ಇಟ್ ಸ್ಟಿಲ್ ಹ್ಯಾವ್ ಫೇಸಸ್ ಆಗ ಆವಾಗ ನಾವು ಈಗ ಫೇಸಸ್ ಆಫ್ ಮೂನನ್ನು ನೋಡ್ತಿದ್ದೀವಿ ಫುಲ್ ಲೈಟ್ ಮೂನ್ ನೈ ಏನೋ ಹಾಫ್ ಮೂನ್ ನೋಡ್ತಾ ಇದ್ದೀವಿ ಹೌದಲ್ವಾ ಇವುಗಳನ್ನ ನೋಡ್ತಾ ಇದ್ದೀವಿ ಅಂತಂದರೆ ಆಗ ನಾವು ಈಗ ಮೂನ್ ತನ್ನದೇ ಓನ್ ಲೈಟ್ ಇತ್ತು ಅಂತಂದರೆ ಆಗ ಏನಾಗುತ್ತೆ ಈ ಫೇಸಸ್ಗಳು ಇರುತ್ತಾ ಅಂತ ಹೇಳಿ ಕೇಳ್ತಾ ಇದ್ದಾರೆ ನೆಕ್ಸ್ಟ್ ಮೀಟರಾಸ್ ಆರ್ ನಾಟ್ ವಿಸಿಬಲ್ ಡ್ಯೂರಿಂಗ್ ದ ಡೇ ಟೈಮ್ ಎಕ್ಸ್ಪ್ಲೈನ್ ದ ರೀಸನ್ ವೈ ಡಸ್ ದ ಮೂನ್ ಚೇಂಜ್ ಇಸ್ ಶೇಪ್ ಡೈಲಿ ಇಲ್ಲಿ ಕರೆಕ್ಟ್ ಆಪ್ಷನ್ ಆಪ್ಷನ್ ಬಿ ಆಗಿದೆ ಆ್ಯಂಡ್ ಇಟ್ಸ್ ಅ ಓಪನ್ ಎಂಡೆಡ್ ಕ್ವೆಶನ್ ಆಗಿದೆ ಯಾಕೆ ಅಂತಂದರೆ ಫಸ್ಟು ಇಲ್ಲಿ ಹೀಗೆ ಆದರೆ ಏನು ಅಂತ ಹೇಳೋದಕ್ಕಿಂತ ಮುಂಚೆ ಹೀಗಿದೆ ಅಂತ ಹೇಳಿ ಫಸ್ಟ್ ಹೇಳಬೇಕಾಗತ್ತಾ ಆನಂತರ ಓಕೆ ಈಗ ಇವಾಗ ಮೂನ್ ಏನಾದರೂ ಓನ್ ಲೈಟ್ ಇದೆ ಅಂತ ಹೇಳಿ ನಾವು ಅಂದ್ಕೊಳ್ಳೋದಾದರೆ ಏನಾಗುತ್ತೆ ಸನ್ಲೈಟ್ನ ಅದ್ರಕ್ಕೆ ಯೂಸ್ ಇರೋದಿಲ್ಲ ಫೇಸಸ್ಗಳು ಯಾವ್ಯಾವ ಇದಾವೆ ಅವುಗಳ ಒಂದು ಒಂದು ಅಪಿಯರೆನ್ಸ್ ಇರುತ್ತಾ ಇಲ್ವಾ ಒಂದೊಂದೇ ಸ್ಟೆಪ್ಪಲ್ಲಿ ಏನಾಗುತ್ತೆ ಅನಾಲಿಸಿಸ್ ಆಗಿ ಹೋಗ್ತಾ ಹೋಗುತ್ತೆ ಎಕ್ಸ್ಪ್ಲನೇಷನ್ ನಮ್ಮದು ಅಲ್ವಾ ಸೊ ಇಲ್ಲಿ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ವಿಚ್ ವೆನ್ ಅಮಾಂಗ್ ದ ಫಾಲೋಯಿಂಗ್ ಸಿಚುಯೇಷನ್ಸ್ ಗೀವ್ಸ್ ದ ಲರ್ನರ್ ಲರ್ನರ್ಸ್ ದ ಬೆಸ್ಟ್ ಆಪರ್ಚುನಿಟಿ ಟು ಡಿಸ್ಕವರ್ ನಾಲೆಜ್ ಡಿಸ್ಕವರ್ ನಾಲೆಜ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಯಾವ ಒಂದು ಸಿಚುವೇಷನ್ ಹೆಲ್ಪ್ ಆಗುತ್ತೆ ಒಂದು ಬೆಸ್ಟ್ ಆಪರ್ಚುನಿಟಿ ಆಗಿರುತ್ತೆ ಅಂತ ಕೇಳ್ತಾ ಇದ್ದಾರೆ ಸ್ಟುಡೆಂಟ್ಸ್ ಬೀಯಿಂಗ್ ಇನ್ಸ್ಟ್ರಕ್ಟೆಡ್ ಥ್ರೂ ಟೀಮ್ ಟೀಚಿಂಗ್ ಆನ್ ಮೆಟೀರಿಯಲ್ಸ್ ಆಫ್ ಡೈಲಿ ಯೂಸ್ ಟೀಮ್ ಟೀಚಿಂಗ್ ಅಂದರೆ ಗೊತ್ತಿದೆ ಅಂತ ನಾನು ಅನ್ಕೊಂತೀನಿ ಟೀಚರ್ಸ್ಗಳಲ್ಲಿ ಈಗ ಒಂದು ಟೀಮ್ ಇರುತ್ತೆ ಹಂಚ್ಕೊಳೋಂಥದ್ದು ಹಾಗೆ ಆಗೇನಾಗುತ್ತೆ ಟೀಚರ್ಸ್ಗಳ ಒಂದು ನಾಲೆಜ್ನ ಸ್ಟೂಡೆಂಟ್ಸ್ಗಳೆಲ್ಲರೂ ಸಹಿತ ಯುಟಿಲೈಸ್ ಮಾಡ್ಕೊಳೋಕ್ಕಾಗುತ್ತೆ ಹಾಗೆ ಬೆಸ್ಟ್ ಸ್ಕ್ ಅಥವಾ ಸ್ಕಿಲ್ಡ್ ಟೀಚರನ್ನು ನಾವಲ್ಲಿ ಯುಟಿಲೈಸ್ ಕಂಪ್ಲೀಟಾಗಿ ಯುಟಿಲೈಸ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಜೊತೆಗೆ ತಿಳ್ಕೊಂಡಿರಿ ಟೀಮ್ ಟೀಚಿಂಗ್ನ ಅಡ್ವಾಂಟೇಜಸ್ಗಳೇನೇನು ಅಂಥೇಳಿ ಸಹಿತ ತಿಳ್ಕೊಂಡಿರಿ ಸ್ಟೂಡೆಂಟ್ಸ್ ಬೀಯಿಂಗ್ ಫಸ್ಟ್ ಶೋನ್ ದ ಡೆಮಾನ್ಸ್ಟ್ರೇಷನ್ ಆಫ್ ಆರ್ಕ್ಯುಮಿಡೀಸ್ ಪ್ರಿನ್ಸಿಪಲ್ ಫಾಲೋಡ್ ಬೈ ಎ ಡೀಟೈಲ್ಡ್ ಎಕ್ಸ್ಪ್ಲನೇಷನ್

ಕೊಟ್ಬಿಟ್ಟು ಆಮೇಲೆ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಇದು ಸಹಿತ ತಪ್ಪಾಗುತ್ತೆ ಯಾಕಂದರೆ ನಾವು ಡೆಮಾನ್ಸ್ಟ್ರೇಷನ್ ಅಂತ ಹೇಳಿ ಬಂದಾಗ ನೀವು ಬೇರೆ ಆಪ್ಷನ್ಗಳನ್ನು ನೋಡಿ ಆಮೇಲೆ ಡಿಸೈಡ್ ಮಾಡಬೇಕಾಗುತ್ತೆ ಇಲ್ಲಿ ಡೆಮಾನ್ಸ್ಟ್ರೇಷನ್ ಯಾಕೆ ಅಂತ ಅಂದರೆ ಯಾಕಲ್ಲ ಅಲ್ಲ ನಾನು ಹೇಳ್ತಾ ಇದ್ದೀನಿ ಅಂದರೆ ಇದು ಬೋತ್ ಇದು ಮಿಕ್ಸಡ್ ಒಂಥರ ಅರ್ಧ ಟೀಚರ್ ರೋಲ್ ಇರುತ್ತೆ ಅರ್ಧ ಸ್ಟೂಡೆಂಟ್ ರೋಲ್ ಇರುತ್ತೆ ಇದು ಕಂಪ್ಲೀಟಾಗಿ ಚೈಲ್ಡ್ ಸೆಂಟರ್ಡ್ ಎಜುಕೇಷನ್ ಸಾರಿ ಚೈಲ್ಡ್ ಸೆಂಟರ್ಡ್ ಮೆಥಡ್ ಅಲ್ಲ ಇದು ಗೊತ್ತಾಗ್ತಿದೆ ಇಲ್ಲಿ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ ಇಲ್ಲಿ ಏನಾಗುತ್ತೆ ಕಂಡಕ್ಟರ್ಸ್ ಮತ್ತು ನಾನ್ ಕಂಡಕ್ಟರ್ಸ್ನ ಅವಾಗ ಅವನು ಆ ಎಲೆಕ್ಟ್ರಿಕ್ ಸರ್ಕ್ಯೂಟಲ್ಲಿ ಅವನು ಚೆಕ್ ಮಾಡಿದಾಗ ಅವನು ಈಸಿಯಾಗಿ ಲೇಬಲ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಯಾವುದು ಕಂಡಕ್ಟರ್ ಹಾಗೆ ಯಾವುದು ನಾನ್ ಕಂಡಕ್ಟರ್ ಅಂತ ಹೇಳಿ ಹೌದಲ್ವಾ ಸೊ ಇಲ್ಲಿ ಸಿ ಈಸ್ ದ ಕರೆಕ್ಟ್ ಆನ್ಸರ್ ಐ ಪುಟ್ ಒನ್ ಇಯರ್ ಆನ್ ಎ ಸ್ಟೀಲ್ ರೈಲ್ ರೋಡ್ ಟ್ರ್ಯಾಕ್ ಈಗ ಒಂದಿಷ್ಟು ಅಬ್ಸರ್ವೇಷನ್ಸ್ ಸಿಚುಯೇಷನ್ಸ್ಗಳನ್ನು ಕೊಟ್ಟಿದ್ದಾರೆ ಐ ಆಮ್ ಏಬಲ್ ಟು ಹಿಯರ್ ದ ಅಪ್ರೋಚಿಂಗ್ ಟ್ರೈನ್ ಸೂನರ್ ಥ್ರೂ ದ ಟ್ರ್ಯಾಕ್ ದ್ಯಾನ್ ಥ್ರೂ ದ ಏರ್ ಹೌದಲ್ವಾ ಗಾಳಿಯ ಮೂಲ ಅನ್ನೋದಕ್ಕಿಂತ ಟ್ರ್ಯಾಕ್ ಮೂಲಕ ಅವನು ಈಸಿಯಾಗಿ ತಿಳ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಬಿಕಾಸ್ ಸೌಂಡ್ ಟ್ರಾವೆಲ್ ಅಲ್ವಾ ಸೌಂಡ್ ಟ್ರಾವೆಲ್ಸ್ ಫಾಸ್ಟರ್ ಥ್ರೂ ಸ್ಟೀಲ್ ಆ್ಯಸ್ ಕಂಪೇರ್ ಟು ದ ಏರ್ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಸ್ಟೀಲಲ್ಲಿ ಏನಾಗುತ್ತೆ ಸೌಂಡ್ ಅದು ಹೆಚ್ಚು ಬೇಗ ಟ್ರಾವೆಲ್ ಆಗುತ್ತೆ ಗಾಳಿಗೆ ಕಂಪೇರ್ ಮಾಡಿದ್ರೆ ಇದ್ರ ಬಗ್ಗೆ ಆಲ್ರೆಡಿ ನಾವು ಕ್ವಶನ್ಸ್ ಕ್ವೀಸ್ನ ಅಟೆಂಡ್ ಮಾಡಿದ್ದೀರ ನೀವು ಸೌಂಡ್ ಟ್ರಾವೆಲ್ಸ್ ಫಾಸ್ಟರ್ ಥ್ರೂ ಸಾಲಿಡ್ಸ್ ಆ್ಯಸ್ ಕಂಪೇರ್ ಟು ದ ಗ್ಯಾಸಸ್ ಇಲ್ಲಿ ನೀವು ಥಿಂಕ್ ಮಾಡಬೇಕಾಗಿರೋದು ಆಪ್ಷನ್ಸ್ಗಳನ್ನು ನೋಡಿ ಫಸ್ಟ್ ಇಲ್ಲಿ ಅಬ್ಸರ್ವೇಷನ್ ಯಾವುದು ಹಾಗೆ ಇನ್ಫರೆನ್ಸ್ ಯಾವುದು ಅಂತ ಹೇಳಿ ಕೇಳ್ತಾ ಇದ್ದಾರೆ ಅಬ್ಸರ್ವೇಷನ್ಗೂ ಹಾಗೆ ಇನ್ಫರೆನ್ಸ್ಗೂ ಇರುವಂಥ ಡಿಫ್ರೆನ್ಸ್ ಏನು ಅಬ್ಸರ್ವೇಷನ್ ಅಂತಂದರೆ ನಾವು ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡುವಾಗ ಅಥವಾ ಒಂದು ಆ್ಯಕ್ಟಿವಿಟಿ ಮಾಡುವಾಗ ನಾವು ಅಲ್ಲಿ ನೋಡುವಂಥದ್ದು ಫೀಲ್ ಮಾಡುವಂಥದ್ದು ಅದರಲ್ಲಿಂದ ಬಂದಂತಹ ರಿಸಲ್ಟ್ ಏನಿರುತ್ತಲ್ವಾ ಅದೇನಾಗಿರುತ್ತೆ ಇನ್ಫರೆನ್ಸ್ ಆಗಿರುತ್ತೆ ಇಲ್ಲಿ ಫಸ್ಟ್ ಆಪ್ಷನನ್ನು ನೋಡಿ ಐ ಆಮ್ ಏಬಲ್ ಟು ಹಿಯರ್ ದ ಅಪ್ರೋಚಿಂಗ್ ಟ್ರೈನ್ ಸೂನರ್ ಅವನು ಅಲ್ಲಿ ಏನಾಗ್ತಿದೆ ಆ ಮಗು ಅಥವಾ ಯಾರು ನಾನು ಅಂತಲೇ ತೊಗೊಂಡ್ವಿ ಅಂತಂದರೆ ಅಲ್ಲೇನಾಗುತ್ತೆ ವಿ ಆರ್ ಅಬ್ಸರ್ವಿಂಗ್ ಸೊ ಅಲ್ಲಿ ಎ ಏನಾಗಿರುತ್ತೆ ಅಬ್ಸರ್ವೇಷನ್ ಆಗಿರುತ್ತೆ ಬಿ ಆ್ಯಂಡ್ ಸಿನ್ನೇ ನೋಡಿ ನೀವು ಓದಿಬೇಕಿದ್ರೆ ಸೌಂಡ್ ಏನಾಗಿದೆ ಟ್ರಾವೆಲ್ಸ್ ಮೋರ್ ಇನ್ ಸ್ಟೀಲ್ ದ್ಯಾನ್ ದ ಏರ್ ಇಟ್ಸ್ ಅ ಕನ್ಕ್ಲೂಷನ್ ಇದಾಗುತ್ತೆ ಇದು ರಿಸಲ್ಟ್ ಆಗಿರುತ್ತೆ ಆ ಆ್ಯಕ್ಟಿವಿಟಿನ ಒಂದು ಇನ್ಫರೆನ್ಸ್ ಆಗಿರುತ್ತೆ ಸೌಂಡ್ ಟ್ರಾವೆಲ್ಸ್ ಫಾಸ್ಟರ್ ಥ್ರೂ ಸಾಲಿಡ್ಸ್ ಆ್ಯಸ್ ಕಂಪೇರ್ ಟು ದ ಗ್ಯಾಸ್ ಇದು ಸಹಿತ ಇನ್ಫರೆನ್ಸ್ ಆಗಿರುತ್ತೆ ಹಾಗಿದ್ರೆ ಇಲ್ಲಿ ಆಪ್ಷನ್ ಯಾವುದು ನೋಡಿ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಟ್ವೆಂಟಿ ತ್ರೀ ಡಿಸ್ಕ್ರೈಬಿಂಗ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಎ ಬಾಲ್ ದಟ್ ಈಸ್ ರೋಲ್ಡ್ ಆನ್ ದ ಇನ್ಕ್ಲೈನ್ಡ್ ಪ್ಲೇನ್ ಆ್ಯಂಡ್ ದ ಆ್ಯಂಗಲ್ ಆಫ್ ದ ಪ್ಲೇನ್ ಬೈ ಕನ್ಸ್ಟ್ರಕ್ಟಿಂಗ್ ಎ ಗ್ರಾಫ್ ಈಸ್ ಆ್ಯನ್ ಎಕ್ಸಾಂಪಲ್ ಆಫ್ ಇಲ್ಲಿ ನೋಡಿ ಆಪ್ಷನ್ ತ್ರೀ ಇಸ್ ದ ಕರೆಕ್ಟ್ ಆನ್ಸರ್ ದ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ ಆಫ್ ಪ್ಲಾಸ್ಟಿಕ್ ಆರ್ ಪ್ಲಾಸ್ಟಿಕ್ನ ಒಂದು ಗುಣವನ್ನು ಗೊತ್ತಿದ್ದರೆ ನೀವು ಈಸಿಯಾಗಿ ಗೆಸ್ ಮಾಡ್ಬೋದು ಹೌದು ಇಟ್ ಈಸ್ ಎ ಡ್ಯೂರಬಲ್ ಆದರೆ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಲ್ಲ ನಾನ್ ರಿಯಾಕ್ಟಿವ್ ಹೌದು ಆದರೆ ಇಲ್ಲಿ ಆಪ್ಷನ್ ತಪ್ಪಾಯಿತು ಗುಡಕ್ ಗುಡ್ ಕಂಡಕ್ಟರ್ ಆಫ್ ಹೀಟ್ ತಪ್ಪು ಮುಂದೆ ನೋಡೋದೇ ಬೇಡ ಡ್ಯೂರಬಲ್

ನೋ ತುಂಬ ಚೆನ್ನಾಗಿ ಬರೆದಿದ್ದೀನಿ ಪ್ಲೀಸ್ ಅರ್ಥ ಮಾಡ್ಕೊಳ್ತೀರಾ ಅನ್ಕೋತೀನಿ ಹಾಗೆ ಇಲ್ಲಿ ನೋಡಿ ಇಲ್ಲಿ ಅರ್ಥಲ್ಲಿ ನನ್ನ ಒಂದು ಕ್ವಶನನ್ನು ನಿಮಗೆ ಕೊಡ್ತಾ ಇದ್ದೀನಿ ನಿಮಗೆ ಗೊತ್ತಾಗಲಿಲ್ಲ ಅಂತಂದ್ರೂ ಸಹಿತ ಹೇಳಿ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಇಲ್ಲಿ ನನ್ನ ಒಂದು ಕ್ವಶನ್ ಏನಪ್ಪ ಅಂತಂದರೆ ಇಲ್ಲಿ ಇದು ಭೂಮಿ ಇದೆ ಓಕೆ ಬಯೋಡೈವರ್ಸಿಟಿ ಪೋಲ್ಸಲ್ಲಿ ಹೆಚ್ಚಿರುತ್ತಾ ಅಥವಾ ಸಾರಿ ಇಲ್ಲಿ ಪೋಲ್ಸಲ್ಲಿ ಹೆಚ್ಚಿರುತ್ತಾ ಅಥವಾ ಈಕ್ವೇಟರಲ್ಲಿ ಹೆಚ್ಚಿರುತ್ತಾ ಗೊತ್ತಾಗ್ತಿದೆಯಾ ಪೋಲ್ಸಲ್ಲಿ ಅಲ್ಲಿ ಹೆಚ್ಚಿರುತ್ತಾ ಅಥವಾ ಈಕ್ವೇಟರ್ ಅಲ್ಲ ಇಟ್ಸ್ ಅ ಕ್ವಶನ್ ಹಾಗೆ ಯಾಕೆ ಇದನ್ನು ಸಹಿತ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ದ ಡೈವರ್ಸಿಟಿ ಓಕೆ ಇವಾಗ ಬಯೋಡೈವರ್ಸಿಟಿ ಬಗ್ಗೆ ನೋಡೋಣ ಆಪ್ಷನ್ ಎ ಇಟ್ ರೆಫರ್ಸ್ ಟು ದ ಟೋಟಲ್ ನಂಬರ್ ಆಫ್ ಇಂಡಿವಿಜುವಲ್ಸ್ ಆಫ್ ಎ ಪರ್ಟಿಕ್ಯುಲರ್ ಸ್ಪೀಶೀಸ್ ಲಿವಿಂಗ್ ಇನ್ ಅನ್ ಏರಿಯಾ ಇಲ್ಲಿ ಪರ್ಟಿಕ್ಯುಲರ್ ಸ್ಪೀಶೀಸ್ ಬಗ್ಗೆ ಅಷ್ಟೇ ಅಲ್ಲ ತಪ್ಪಾಗುತ್ತೆ ಇಟ್ ರೆಫರ್ಸ್ ಟು ದ ಓನ್ಲಿ ಇಲ್ಲಿ ಕೊಡ್ತಾ ಇದ್ದಾರೆ ನೋಡಿ ಓನ್ಲಿ ಅಂತ ಹೇಳಿ ಫ್ಲೋರ ಆ್ಯಂಡ್ ಫೋನಾ ಆಫ್ ಎ ಪರ್ಟಿಕ್ಯುಲರ್ ಸ್ಪೀಶೀಸ್ ಇನ್ ಎ ಗಿವ್ ಅನ್ ಏರಿಯಾ ಇದು ಸಹಿತ ತಪ್ಪಾಗುತ್ತೆ ಓನ್ಲಿ ಅಂತ ಹೇಳಿರೋದ್ರಿಂದ ಇಟ್ ರೆಫರ್ಸ್ ಟು ದ ವೇರಿಯಸ್ ಅವರ್ ವೆರೈಟಿ ಆಫ್ ಸ್ಪೀಶೀಸ್ ಆಫ್ ಫ್ಲೋರಾ ಆ್ಯಂಡ್ ಫೋನಾ ಪ್ರೆಸೆಂಟ್ ಇನ್ ಅನ್ ಏರಿಯಾ ಇದು ಕರೆಕ್ಟ್ ಆಗುತ್ತೆ ನೋಡೋಣ ಮತ್ತೆ ಮುಂದೆ ಏನಿದೆ ಅಂತ ಹೇಳಿ ಡಿ ಆಪ್ಷನ್ ಇಟ್ ಈಸ್ ಅನ್ ಆರ್ಟಿಫಿಷಲಿ ಪ್ರೊಟೆಕ್ಟೆಡ್ ಏರಿಯಾ ಫಾರ್ ಅನಿಮಲ್ಸ್ ಇಲ್ಲಿ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಹಾಗಿದ್ರೆ ಕೊಟ್ಟಿರುವಂತಹ ಆಪ್ಷನ್ಸನ್ನು ನೋಡಿ ಇಲ್ಲಿ ಇಲ್ಲಿ ಏನಾಗುತ್ತೆ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಕನ್ಸಿಡರ್ ದ ಫಾಲೋಯಿಂಗ್ ಟರ್ಮ್ಸ್ ರಿಲೇಟೆಡ್ ಟು ಎ ಸೆಲ್ ಸೆಲ್ ಬಗ್ಗೆ ಇಲ್ಲಿ ಒಂದಿಷ್ಟು ಟರ್ಮ್ಸ್ಗಳನ್ನ ಕೊಟ್ಟಿದ್ದಾರೆ ಕ್ರೋಮೊಸೋಮ್ಸ್ ಜೀನ್ಸ್ ನ್ಯೂಕ್ಲಿಯೋಲಸ್ ರೈಬೋಸೋಮ್ ಔಟ್ ಆಫ್ ದೀಸ್ ದ ಪಾರ್ಟ್ಸ್ ಆಫ್ ನ್ಯೂಕ್ಲಿಯಸ್ ಆಫ್ ಎ ಸೆಲ್ ಆರ್ ಇದರಲ್ಲಿ ಕೊಟ್ಟಿರುವಂತಹ ಕ್ವಶನಲ್ಲಿ ಆಪ್ಷನ್ಸ್ಗಳು ಕ್ರೊಮೊಸೋಮ್ ಜೀನ್ಸ್ ನ್ಯೂಕ್ಲಿಯೋಲಸ್ ರೈಬೋಸೋಮ್ ಇದರಲ್ಲಿ ಯಾವುದು ಸೆಲ್ನ ಪಾರ್ಟ್ಸ್ಗಳಾಗಿದೆ ಅಂದರೆ ನ್ಯೂಕ್ಲಿಯಸ್ನ ಒಂದು ಪಾರ್ಟ್ಸ್ ಆಗಿದೆ ಕೋಶ ಕೇಂದ್ರದ್ದು ಆಯಿತಾ ಗೊತ್ತಿದೆ ಕೋಶ ಕೇಂದ್ರದಲ್ಲೇ ಏನಾಗಿರುತ್ತೆ ಜೀನ್ಸ್ ಇರುತ್ತೆ ಹಾಗೆ ಕ್ರೋಮೋಸೋಮ್ಸ್ ಇರುತ್ತೆ ಒಟ್ಟಾರೆಯಾಗಿ ನಾವು ನ್ಯೂಕ್ಲಿಯೋಲಸ್ ಅಂತಲೂ ಸಹಿತ ಹೇಳ್ತೀವಿ ಸೊ ಹಾಗಿದ್ರೆ ಇಲ್ಲಿ ಎ ಬಿ ಸಿ ಇವು ಮೂರು ಸಹಿತ ಸರಿಯಾಗಿದೆ ಹಾಗಿದ್ರೆ ಆಪ್ಷನ್ ಯಾವುದು ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಇನ್ ಹ್ಯೂಮನ್ ಬೀಯಿಂಗ್ಸ್ ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ದ ಈವೆಂಟ್ಸ್ ಡ್ಯೂರಿಂಗ್ ರೀಪ್ರೊಡಕ್ಷನ್ ಈಸ್ ಇಲ್ಲಿ ಅನ್ನು ನೋಡಿ ಝೈಗೋಟ್ ಗ್ಯಾಮೆಟ್ ಫಾರ್ಮೇಷನ್ ಫರ್ಟಿಲೈಸೇಷನ್ ಎಂಬ್ರಿಯೋ ಇದಕ್ಕಿಂತ ಮುಂಚೆ ಟೂ ತೌಸಂಡ್ ಫಿಫ್ಟೀನ್ ಸೆಪ್ಟೆಂಬರಲ್ಲೂ ಸಹಿತ ಇದೇ ರೀತಿಯಾದಂಥ ಒಂದು ಕ್ವಶನನ್ನು ಕೊಟ್ಟಿದ್ದಾರೆ ನೋಡಿ ಅದು ಸಹಿತ ನಿಮಗೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡುವಂಥದ್ದೇ ತಿಳ್ಕೊಳ್ಳಿ ಇಲ್ಲಿ ನೋಡಿ ಗ್ಯಾಮೆಟ್ ಫಾರ್ಮೇಷನ್ ಝೈಗೋಟ್ ಫರ್ಟಿಲೈಝೇಷನ್ ಎಂಬ್ರಿಯೋ ಗ್ಯಾಮೆಟ್ ಫಾರ್ಮೇಷನ್ ಆಗುತ್ತೆ ಫರ್ಟಿಲೈಸೇಷನ್ ಎಂಬ್ರಿಯೋ ಝೈಗೋಟ್ ತಪ್ಪು ಗ್ಯಾಮೆಟ್ ಫಾರ್ಮೇಷನ್ ಫರ್ಟಿಲೈಸೇಷನ್ ಆಗುತ್ತೆ ಝೈಗೋಟ್ ಫಾರ್ಮೇಷನ್ ಆಗುತ್ತೆ ಝೈಗೋಟಿಂದ ಆ ನಂತರ ನಮಗೆ ಭ್ರೂಣ ಸಿಗುತ್ತೆ ಹೌದಲ್ವಾ ಗ್ಯಾಮೆಟ್ ಫಾರ್ಮೇಷನ್ ಆದಮೇಲೆ ಫೀಮೇಲ್ ಗ್ಯಾಮೆಟ್ ಹಾಗೆ ಮೇಲ್ ಗ್ಯಾಮೆಟ್ ಇಲ್ಲಿ ಏನಾಗುತ್ತೆ ನಿಷೇಚನ ಆಗುತ್ತೆ ಇದನ್ನು ಫರ್ಟಿಲೈಸೇಷನ್ ಆಗುತ್ತೆ ಅದರಿಂದ ಏನಾಗುತ್ತೆ ಝೈಗೋಟ್ ಫಾರ್ಮೇಷನ್ ಝೈಗೋಟಿಂದ ಅಲ್ಲಿ ಎಂಬ್ರಿಯೋ ಡೆವಲಪ್ಮೆಂಟ್ ಆಗುತ್ತೆ ಸೊ ಇಲ್ಲಿ ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಎಲಿಮೆಂಟ್ಸ್ ಮಸ್ಟ್ ಬಿ ಅವೈಲಬಲ್ ಇನ್ ಸಫಿಶಿಯೆಂಟ್ ಕ್ವಾಂಟಿಟಿ ಇನ್ ದ ವಾಟರ್ ಆಫ್ ಎ ಪಾಂಡ್ ಇನ್ ಅಡ್ ಟ್ಯಾಡ್ ಪೋಲ್ಸ್ ಆರ್ ಗ್ರೋಯಿಂಗ್ ಟ್ಯಾಡ್ ಪೋಲ್ಸ್ ಅಂತಂದರೆ ಬೆಸ್ಟ್ ಎಕ್ಸಾಂಪಲ್ ಕಪ್ಪೆ ಅಲ್ವಾ ಕಪ್ಪೆಗಳನ್ನು ಹೇಳ್ತೀವಿ ನಾವು ಅಲ್ಲಿ ಇದ್ದಾರೆ ಟ್ಯಾಡ್ ಪೋಲ್ಸ್ಗಳನ್ನು ಅಂದರೆ ಕಪ್ಪೆಗಳಲ್ಲಿ ಕೊಳದ ನೀರಿನಲ್ಲಿ ಕೆಳಗಿನ ಯಾವ ಅಂಶವು ಸಾಕಷ್ಟು ಪ್ರಮಾಣದಲ್ಲಿ ಲಭ್ಯವಿರಬೇಕು ಯಾವುದು ಹೆಚ್ಚಾಗಿರಬೇಕು ನೀರಿನಲ್ಲಿ ಅಂತ ಹೇಳ್ತು ಕೇಳ್ತಾ ಇದ್ದಾರೆ ಆಕ್ಸಿಜನ್ ಹೆಚ್ಚಿರಬೇಕಾ ನೈಟ್ರೋಜನ್ನ ಕ್ಲೋರಿನ್ನ ಅಥವಾ ಅಯೋಡಿನ ಇಟ್ಸ್ ಅಯೋಡಿನ್ ಇದನ್ನು ನೆನಪಿಟ್ಕೊಳ್ಳಿ ಮುಂದೆ ಸಹಿತ ಕೇಳುವಂತಹ ಪ್ರಶ್ನೆನೇ ಇದ್ರ ಮೇಲೆ ಕೇಳೋಣ ಈಗ ಹಾಗಿದ್ರೆ ಇಲ್ಲಿ ಒಂದು ನೆಕ್ಸ್ಟ್ ವರ್ಷನ್ ಹೇಗೆ ಕೇಳ್ಬೋದು ಅನ್ನೋದಿದ್ರೆ ಅಯೋಡಿನ್ ಕಮ್ಮಿ ಇತ್ತು ಅಂದರೆ ಹಾಗಿದ್ರೆ ಏನಾಗುತ್ತೆ ಯಾಕಾಗುತ್ತೆ ಗೊತ್ತಾಗ್ತಿದೆಯಾ ಆ್ಯನ್ ಆಬ್ಜೆಕ್ಟ್ ಆಫ್ ಎ ಮಾಸ್ ಸಿಕ್ಸ್ ಕೆ ಜಿ ಇನ್ ಸ್ಲೈಡಿಂಗ್ ಆನ್ ಎ ಫ್ರಿಕ್ಷನ್ ಲೆಸ್ ಹಾರಿಸಾಂಟಲ್ ಸರ್ಫೇಸ್ ವಿತ್ ಎ ಯೂನಿಫಾರ್ಮ್ ಸ್ಪೀಡ್ ಆಫ್ ತ್ರೀ ಮೀಟರ್ ಪರ್ ಸೆಕೆಂಡ್ ದ ಫೋರ್ಸ್ ರಿಕ್ವೈರ್ಡ್ ಟು ಕೀಪ್ ದ ಆಬ್ಜೆಕ್ಟ್ ಮೂವಿಂಗ್ ಎಟ್ ಎ ಸೇಮ್ ಸ್ಪೀಡ್ ಅಲಾಂಗ್ ದ ಸೇಮ್ ಸ್ಟ್ರೈಟ್ ಲೈನ್ ಈಸ್ ಎಷ್ಟು ಆನ್ಸರ್ ಇಲ್ಲಿ ಅವ್ರು ಕೊಟ್ಟಿರೋದು ಮಾಸನ್ನು ಕೊಟ್ಟಿದ್ದಾರೆ ಸ್ಪೀಡನ್ನು ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಕೇಳಿರೋ ಕ್ವಶನು ಫೋರ್ಸನ್ನು ಕಂಡುಹಿಡಿಯಿರಿ ಅಂತ ಫೋರ್ಸ್ ಫಾರ್ಮುಲಾ ನಿಮಗೆ ಗೊತ್ತಿದೆ ಎಮ್ ಇನ್ ಎ ಇಲ್ಲಿ ಫೋರ್ಸ್ ನಮಗೀಗ ಬೇಕು ಅಂತಂದರೆ ಮಾಸ್ ಎಷ್ಟು ಕೊಟ್ಟಿದ್ದಾರೆ ಸಿಕ್ಸ್ ಕೆ ಜಿ ಜೊತೆಗೆ ಗಮನಿಸಿ ಬಾಡಿ ಮೂವ್ ಆಗ್ತಾ ಇರೋದೇದು ಫ್ರಿಕ್ಷನ್ಲೆಸ್ ಸರ್ಫೇಸಲ್ಲಿ ಅಂದರೆ ಅಲ್ಲಿ ಆ್ಯಕ್ಚುಲಿ ಆಕ್ಸಿಲರೇಷನ್ ಏನಾಗುತ್ತೆ ಎ ಮೀನ್ಸ್ ಆಕ್ಸುಲರೇಷನ್ ಆಕ್ಸಲರೇಷನ್ ಏನಾಗುತ್ತೆ ಝೀರೋ ಆಗುತ್ತೆ ಸೊ ಅಲ್ಲಿಗೆ ಏನು ಹೇಳ್ಬೋದು ಎಫ್ ಇಸ್ ಈಕ್ವಲ್ ಟು ಝೀರೋ ಫೋರ್ಸ್ನ ಒಂದು ಎಸ್ ಐ ಯೂನಿಟ್ ಏನು ನ್ಯೂಟನ್ ಅಲ್ಲಿಗೆ ಝೀರೋ ನ್ಯೂಟನ್ಸ್ ಇಸ್ ದ ಕರೆಕ್ಟ್ ಆನ್ಸರ್ ಟಾಟರಿಕ್ ಆ್ಯಸಿಡ್ ಈಸ್ ಫೌಂಡಿನ್ ಫಸ್ಟ್ ನೀವೇನು ಮಾಡಿ ಗೊತ್ತಾ ನಿಮ್ಮ ಮನೆಗಳಲ್ಲಿ ಯೂಸ್ ಮಾಡುವಂತಹ ವೆಜಿಟೇಬಲ್ಸ್ ಅಥವಾ ಫ್ರೂಟ್ಸ್ ಆಗಿರ್ಬೋದು ಅದರಲ್ಲಿರುವಂತಹ ಆ್ಯಸಿಡ್ ಯಾವುದು ಹಾಗೆ ವಿಟಮಿನ್ಸ್ಗಳು ಇವು ಸಹಿತ ತುಂಬ ಮುಖ್ಯ ಆಗುತ್ತೆ ಕೇಳುತ್ತಾರೆ ಕ್ವಶನ್ಸ್ಗಳನ್ನು ಕೇಳ್ತಾರೆ ಈಸಿಯಾಗಿ ಹೇಳುವಂಥದ್ದೇ ಬಟ್ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುತ್ತೆ ಹೆಚ್ಚು ನೀವು ನೋಡಿಕೊಂಡು ತಿಳ್ಕೊಂಡಿದರೆ ಅಂದರೆ ನೀವು ಡೈಲಿ ಲೈಫಲ್ಲಿ ಯೂಸ್ ಮಾಡುವಾಗ ಅದನ್ನು ನೆನ್ಪು ಮಾಡ್ಕೊಳ್ಳೋದಂಥದ್ದಾಗಿರ್ಬೋದು ಆಗ ನಿಮಗೆ ಈಸಿಯಾಗಿ ನೆನಪಿರೋಕ್ಕೆ ಸಾಧ್ಯ ಆಗುತ್ತೆ ಆಪ್ಷನ್ಸನ್ನು ನೋಡಿ ಇಲ್ಲಿ ಆ್ಯಕ್ಚುಲಿ ಏನಾಗುತ್ತಾ ಲೆಮನ್ ಮತ್ತು ಮತ್ತು ಇದು ಸಾರಿ ಅನ್ರೈಪ್ ಮ್ಯಾಂಗೋಸ್ ಮತ್ತು ಗ್ರೇಪ್ಸ್ಗಳಲ್ಲಿ ಏನಾಗಿರುತ್ತೆ ಟಾಟಾರಿಕ್ ಆ್ಯಸಿಡ್ ಇರುತ್ತೆ ಸೊ ಇಲ್ಲಿ ಆಪ್ಷನ್ ಸಿ ಆ್ಯಂಡ್ ಡಿ ಮೀನ್ಸ್ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಇಲ್ಲಿಗೆ ಟೂ ತೌಸಂಡ್ ಫಿಫ್ಟೀನ್ ಸಿ ಟಿ ಟಿ ಟೂ ಫಿಫ್ಟೀನ್ ಫೆಬ್ರವರಿ ಪಾರ್ಟ್ ಇಲ್ಲಿ ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ನಾನು ಟೂ ತೌಸಂಡ್ ಸಿಕ್ಸ್ಟೀನ್ ಪಾರ್ಟ್ ಜೊತೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಯಾರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೇಗ ನೋಟಿಫೈ ಆಗಿ ಇನ್ನು ಮುಂದೆ ಕಾನ್ಸೆಪ್ಟ್ಸ್ಗಳನ್ನು ಸಹಿತ ಜೊತೆಗೆ ತೊಗೊಂಡು ಹೋಗ್ತೀವಿ ಕೇವಲ ಎಮ್ ಸಿ ಕ್ಯೂಗಳನ್ನು ಮಾತ್ರ ಬೇಡ ಕಾನ್ಸೆಪ್ಟ್ಗಳನ್ನು ಜೊತೆಗೆ ಹೋಗೋಣ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಹೀಗೆ ನಿಮ್ಮ ಸಪೋರ್ಟ್ ಸಹಿತ ನಮಗೆ ತುಂಬ ಮುಖ್ಯ ಆಗುತ್ತೆ ಪ್ಲೀಸ್ ಡೂ ಸಪೋರ್ಟ್ ಬಾಯ್